ಈಗ ಸಿ ಟಿ ರವಿಯವರು ಒಂದು ಮಾತು ಹೇಳಿದರು, ನಾವು ಫ್ಲಡ್ ಡ್ಯಾಮೇಜಲ್ಲಿ ಮನೆ ಬಿದ್ದೋದ್ರೆ 5 ಲಕ್ಷ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದರಲ್ಲಿ 95,000 ರೂಪಾಯಿ ಮೊದಲೇ ಅಕೌಂಟ್ಗೆ ಹಾಕ್ತೀವಿ ಹಾಕಿದ್ದಾರೆ. ಆದರೆ ಇವತ್ತಿನವರೆಗೂ 5 ಲಕ್ಷ ರೂಪಾಯಿ ಹಣ, 4 ಲಕ್ಷ ರೂಪಾಯಿ ಉಳಿದಂಥ 4,05,000 ರೂಪಾಯಿ ಇವತ್ತಿನವರೆಗೂ ಕಾಯ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ನೀವೇನು 1,900 ಚಿಲ್ಲರೆ ಕೋಟಿ ರೂಪಾಯಿನ ಬಿಡುಗಡೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ರಿ ರಾಜ್ಯ ಸರ್ಕಾರ, ಅವರೇನು ಬಂದು ವೀಕ್ಷಣೆ ಮಾಡಿ ವರದಿಯನ್ನು ಕೊಟ್ಟರು, ಅದರ ಆಧಾರದ ಮೇಲೆ ಇವತ್ತಿನವರೆಗೂ ಸಿಂಗಲ್ ಎನ್ ಪಿ ಬಂದಿಲ್ಲ. ಇದು ನಮ್ಮ ಕಷ್ಟ. ಯಾಕೆಂದರೆ ಮನೆಗಳು ಎಲ್ಲ ಬಿದ್ದೋಗಿದ್ದಾವೆ, ಮನೆಗಳನ್ನೆಲ್ಲ ಕಿತ್ಕೊಂಡು ಫೌಂಡೇಶನ್ ಹಾಕೊಂಡಿದ್ದಾರೆ. 95,000 ರೂಪಾಯಿನ ಫ್ಲಡ್ ಡ್ಯಾಮೇಜ್ನಿಂದ ಪ್ರಕೃತಿ ವಿಕೋಪದ ಹಣದಿಂದ ಕೊಟ್ಟಿದ್ದಾರೆ. ಇನ್ನು 4,05,000 ರೂಪಾಯಿ ಕೊಡಬೇಕು. ಅವನು ಫೌಂಡೇಶನ್ ಹಾಕೊಂಡಿದ್ದಾನೆ. ಆ ಮನೆಗೆ ದುಡ್ಡು ಕೊಡಿ ಅಂದರೆ ರಾಜೀವ್ ಗಾಂಧಿ ನಿಗಮನ ತೋರಿಸ್ತಾರೆ. ರಾಜೀವ್ ಗಾಂಧಿ ನಿಗಮದಲ್ಲಿ ಇವತ್ತು ಫ್ಲಡ್ ಡ್ಯಾಮೇಜ್ನಿಂದ ಸರ್ಕಾರಕ್ಕೆ ದುಡ್ಡು ಬಂದಿಲ್ಲ. ಸರ್ಕಾರ ತಗೊಂಡೋಗಿ ರಾಜೀವ್ ಗಾಂಧಿ ನಿಗಮಕ್ಕೆ ಕೊಟ್ಟಿಲ್ಲ, ರಾಜೀವ್ ಗಾಂಧಿ ನಿಗಮ ನಂಬಿಕೊಟ್ಟಿಲ್ಲ. ಇದನ್ನು ಸಾಧನೆ ವಿಕೋಪ ಬಂದಿರತಕ್ಕಂಥದ್ದು ಸ್ವಾಭಾವಿಕ. ಅದನ್ನು ನಾವು ಯಾತಕ್ಕೆ ಬಂತು ಅಂತೇಳಿ ಪ್ರಶ್ನೆ ಮಾಡೋದಲ್ಲ. ಅದನ್ನು ನಿಭಾಯಿಸ್ತಕ್ಕಂಥ ದೃಷ್ಟಿನಲ್ಲಿ ಸರ್ಕಾರ ಸ್ವಲ್ಪ ತಾತ್ಕಾಲಿಕ ಪರಿಹಾರವನ್ನೇನು ಕೊಟ್ಟರೆ ಅದನ್ನು ಬಿಟ್ಟರೆ ಈಗ ಕೆರೆ ಕಟ್ಟುಗಳು ಒಡೆದೋಗಿದೆ, ಈಗ ಮಳೆ ನಿಂತಿದೆ. ಈಗ ಕೆರೆ ಕಟ್ಟನ್ನ ದುರಸ್ತಿ ಮಾಡಿದ್ರೆ ಮುಂದೆ ಆ ಕೆರೆ ಕಟ್ಟಲ್ಲಿ ನೀರು ನಿಲ್ತಾವ, ಕೆರೆಗಳಲ್ಲೆಲ್ಲ ಲೀಕೇಜ್ ಆಗ್ತಾ ಇದೆ, ಕೆರೆಗಳೆಲ್ಲ ಇವಾಗ ಒಡೆದೋಗಿದ್ದಾವೆ, ಅವನ್ನೆಲ್ಲ ಸರಿದೂಗಿಸ್ಬೇಕು. ಸರಿದೂಗಿಸ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ, ಅದು ಕಾಣ ಇಲ್ಲ. ಕೇಂದ್ರದ ಕಡೆ ತೋರಿಸ್ತಾ ಇದ್ದಾರೆ, ಕೇಂದ್ರ ಇಲ್ಲಿ ರಾಜ್ಯಕ್ಕೆ ಸಹಾಯಧನ ಕೊಟ್ಟಿಲ್ಲ. ರಾಜ್ಯ ಇವತ್ತು ಆ ನಿಟ್ಟಿನಲ್ಲಿ ಒಂದು ಮಾಧುಸ್ವಾಮಿಯವರು ಗುರ್ತಾಕೊಂಡು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾರೆ ಅಂತ ಭಾವಿಸಿದ್ದೀನಿ. ಇದು ಎಲ್ಲ ಎಮ್ ಎಲ್ ಎಗಳಿಗೂ ನಿಮ್ಮ ಎಮ್ ಐನಲ್ಲೇ ಎಷ್ಟು ಕೆರೆ ಒಡೆದಿದ್ದಾವೆ ನೋಡಿ ಲೆಕ್ಕಾಚಾರ ಹಾಕಿ, ಸ್ವಲ್ಪ ದುರಸ್ತಿಗೆ ಹಣ ಕೊಟ್ಟಿದ್ದಿರೋ ಹೊರತು ಒಡೆದೋಗಿರ್ತಕ್ಕಂಥ ಕೆಲಸ ಈ ಕೆಲಕ್ಕಾಗಿಲ್ಲ. ಇಲ್ಲ ಹಣ ಬೇಕು ಅಂದ್ರೆ ಅಲ್ಲ, ಒಡೆದೋಗಿಲ್ಲ ಅಂದ್ರೆ ಒಡೆಯೋ ಸ್ಟೇಜಲ್ಲಿ ಇದ್ದ ರೆಕಾರ್ಡ್ಸ್ ಬಿ ರೈಟ್. ಎಂ ಐ ಟ್ಯಾಂಕ್ ಯಾವುದು ಬ್ರೆಚ್ ಆಗಿಲ್ಲ, ನೀವು ಸುಮ್ಮನೆ ಒಡೆದೋಗವೆ ಅಂತ ಹೇಳ್ಕೊಂಡು ಬಿಟ್ಟು ನನ್ನ ಒಡೆದೋದ ಅಂದ್ರೆ ಕೋಡಿ ಒಡೆದೋದ, ಕೋಡಿ ಕಿತ್ತಾಕ್ತ ನಾವು ಒಡೆದೋಗವು. ಕೋಡಿ ನೀರು ಹೋಗೋದಕ್ಕೆ ಮತ್ತೊಂದ್ ಕಡೆ ಏನಾಗೋದಕ್ಕೆ ಕೆರೆ ಒಡೆದೋಗಿದೆ ಅನ್ನಕ್ಕಾಗತ್ತೆ ಸರ್? ಆ ಲೆವೆಲ್ ಡ್ಯಾಮೇಜ್ ಯಾವ ಆಗಿಲ್ಲ. ಕೋಡಿ ಕೋಡಿ ರೇ ಕೋಡಿ ಒಡೆದೋದ, ಕೋಡಿ ಕಿತ್ತಾಕ್ತಾ ಇದ್ರೆ ಮೇಲೆ ಒಳ್ಳೆದ್ ನೀರು ಕೋಡಿ ಕಿತ್ತಾಕಿದೀವಿ. ಕೋಡಿ ಈಗ ಅದನ್ನ ಕೆರೆಯನ್ನು ಸ್ಟ್ರೆಂಥನ್ ಮಾಡಿ 25-30 ವರ್ಷದಿಂದ ಕೆರೆ ತುಂಬಿರಲಿಲ್ಲ, ಅಪರೂಪವಾದ ಮಳೆ ಬತ್ತು, ಕೆರೆಗಳು ತುಂಬೋದು, ತುಂಬಿ ಎಲ್ಲಿ ಒಡೆದೋಗ್ಬಿಡ್ತಾವಪ್ಪ ಕೆರೆ ಅಂತೇಳಿ ಕೋಡಿ ಒಡೆದಾಕಿದ್ದೀವಿ. ನಿಮ್ಮ ಎಮ್ ಐ ಇಂಜಿನಿಯರ್ಗಳ ಹತ್ರ ಮಾಹಿತಿ ತಗೊಳ್ಳಿ, ಅವನ್ನ ಈ ದುರಸ್ತಿ ಮಾಡ್ಸೋಕ್ಕೆ, ಕೋಡಿ ದುರಸ್ತಿ ಮಾಡ್ಸೋಕ್ಕೆ, ಮತ್ತು ಆ ಕೆರೆನ ಸ್ಟ್ರೆಂಥನ್ ಮಾಡೋಕ್ಕೆ. ಆ ಎಷ್ಟೇ ನೀರು ಬಂದ್ರೂ ಕೋಡಿನ ತುಂಬ್ತಿದ್ದಂಗೆ ಕೋಡಿನ, ಅದು ನೀರು ಹೆಚ್ಚಿಗೆ ನಿಲ್ಲುತ್ತೆ. ನೀರು ಹೆಚ್ಚಿಗೆ ನಿಂತಾಗ ಎಲ್ಲಿ ಓವರ್ಫ್ಲೋ ಆಗುತ್ತೆ ಅಂತೇಳಿ ಅದು ಆಗಿದೆ. ತಾವು ಮಾಹಿತಿ ತಗೊಂಡು ಅದನ್ನೊಂದು ಸ್ವಲ್ಪ ಈ ಫ್ಲಡ್ಡಲ್ಲಿ ಕೊಡ್ತೀವಿ ಅಂತ ಹೇಳಿದರೆ ನಾನು ನಿಮಗೆ ಸಪೋರ್ಟಿಂಗಾಗಿ ಕಳೆದ ಸಾರಿ ಮಾತಾಡಿದ್ದೆ. ಆದರೆ ಅದು ಫ್ಲಡ್ಡಲ್ಲಿ ಹಣ ಬಂದಿಲ್ಲ ಅಂತ ಇನ್ನೂ ರಿಲೀಸಸ್ ಆಗಿಲ್ಲ. ಅದನ್ನು ದಯಮಾಡಿ ನನಗೇನು ಯಾರನ್ನು ಟೀಕೆ ಮಾಡೋದಕ್ಕೆ ನಾನು ಹೇಳೋದಿಲ್ಲ, ಇದೊಂದು ಸಮಸ್ಯೆ ಇದೆ ಅಂತೇಳಿ ಹೇಳಿದ್ದೀನಿ ಅಷ್ಟೇ. ಇದನ್ನು ಕೇಂದ್ರ ಕಳಿಸಿಲ್ಲ ಅಂತ ಇದ್ದಾರೆ, ಅದನ್ನು ತರಿಸಿಕೊಡಿಸಿ ಅಷ್ಟೇ.